ಸ್ನೇಹಿತರೆ, ಇವತ್ತು ಮಹಾರಾಷ್ಟ್ರ ಸ್ಪೆಷಲ್ ರವೆ ಉಂಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಖತ್ತಾಗಿರತ್ತೆ, ಬಾಯಲ್ಲಿಟ್ರೆ ಕರ್ಗೋಗತ್ ಹಾಗೆ. ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಸ್ವಯಂ ಕಲಿಕೆ, ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ಮಹಾರಾಷ್ಟ್ರ ಸ್ಪೆಷಲ್ ರವೆ ಉಂಡೆ ಮಾಡಿ ತೋರಿಸೋಣ ಅಂತ. ಟ್ರೆಡಿಷನಲ್ಲಿ ನಮ್ಮ ಸ್ಟೈಲ್ ಅಲ್ಲಿ ರವೆ ಉಂಡೆ ಈಗ ಆಲ್ರೆಡಿ ನಾನು ಮಾಡಿದೀನಿ. ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಬನ್ನಿ, ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ವಸ್ತುಗಳು ಬೇಕು ಅಂತ ನೋಡ್ಕೊಂಬರೋಣ. 2 ಕಪ್ನಷ್ಟು ಸಣ್ಣ ರವ. ಸಣ್ಣ ರವ ಅಂತಂದ್ರೆ ನೋಡಿ, ಈ ರೀತಿ ಇರುತ್ತೆ ನೋಡಿ, ಫೈನ್ ರವ ಅಂತ ಕೂಡ ಹೇಳ್ತಾರೆ. 2 ಕಪ್ನಷ್ಟು ಚಿರೋಟಿ ರವೆ, 1.5 ಕಪ್ನಷ್ಟು ಸಕ್ಕರೆ. ಆ ಸಕ್ಕರೆಗೆ ನೋಡಿಕೊಂಡು ನೀವು 3/4 ಕಪ್ನಷ್ಟು ನೀರನ್ನ ಬಳಸಬೇಕಾಗತ್ತೆ. ಗೊತ್ತಾಯ್ತಲ್ಲ, ಅದ್ರ ಅರ್ಧದಷ್ಟು ನೀರನ್ನ ಬಳಸಿದ್ರೆ ಸಾಕು. ಇಲ್ಲ 1 ಕಪ್ ಪರವಾಗಿಲ್ಲ, ನನಗೆ ಸ್ವಲ್ಪ ನೀಟಾಗಿ ಗೊತ್ತಾಗತ್ತೆ ಅಂದ್ರೆ 1 ಕಪ್ನಷ್ಟು ಹಾಕೊಂಡು ಆ ನಂತರ ಒಂದೆಳೆ ಪಾಕ ಬರ್ಸ್ಕೋಬೇಕಾಗತ್ತೆ. ಅದಲ್ಲದೆ ನಮಗೆ 1/4 ಕಪ್ನಷ್ಟು ತುಪ್ಪ, ಪಿಸ್ತಾ, ದ್ರಾಕ್ಷಿ, ಆನಂತರ ಏಲಕ್ಕಿ ಪುಡಿ ಒಂದು 1/4 ಟೀಸ್ಪೂನ್. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಆ ಪಾತ್ರೆಗೆ ತುಪ್ಪನ ಹಾಕೊಳ್ಳೋಣ. ನೋಡಿ, ತುಪ್ಪ ಬಿಸಿ ಆಗ್ತಿದ್ದಾಗೇನೆ ಈ ದ್ರಾಕ್ಷಿನ ಹಾಕೊಳ್ಳೋಣ. ಈಗ ನೋಡಿ, ದ್ರಾಕ್ಷಿ ಸ್ವಲ್ಪ ದಪ್ಪಕ್ಕೆ ಉಬ್ತಾ ಇದೆ. ಈ ರೀತಿ ಉಬ್ಬೇಕು ದ್ರಾಕ್ಷಿ. ನೋಡಿ, ದ್ರಾಕ್ಷಿಗಳೆಲ್ಲ ಉಬ್ಬಿದೆ. ಈಗ ಇಮಿಡಿಯೇಟ್ ರವೆಯನ್ನ ಹಾಕೊಳ್ತೀನಿ. ಹಾಕ್ಬಿಟ್ಟು ಫ್ಲೇಮ್ನ ಫುಲ್ ಕಡಿಮೆ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಇಲ್ಲಿ ನೋಡಿ, ಫ್ಲೇಮು ಫುಲ್ ಕಡಿಮೆ ಇದೆ. ಈಗ ಇದನ್ನ ನಾನು ಚೆನ್ನಾಗಿ ಹುರ್ಕೊಳ್ತೀನಿ. ಸಾಮಾನ್ಯವಾಗಿ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಸಕ್ಕರೆನ ಪೌಡರ್ ಮಾಡಾಕ್ತೀವಿ, ಇಲ್ಲ ಸಕ್ಕರೆನ ಹಾಗೆ ಹಾಕ್ಬಿಟ್ಟು ನಾವು ಹಾಲಿನ ಸಹಾಯದಿಂದ ಉಂಡೆಗಳನ್ನ ಕಟ್ಕೊಳ್ತೀವಿ. ಬಟ್ ಅದು ಬೇಗ ಗಟ್ಟಿಯಾಗತ್ತೆ. ಈಗ ತೋರಿಸ್ತಾ ಇರೋದೇನಿದೆ, ಇದು ಗಟ್ಟಿ ಆಗೋದಿಲ್ಲ ಬೇಗ, ತುಂಬಾ ದಿನಗಳ ಕಾಲ ಇಟ್ಕೋಬಹುದು ಇದನ್ನ ನಾವು. ಸೊ ಈ ರೀತಿ ಚೆನ್ನಾಗಿ ಘಮ ಬರೋ ತನಕ ನಾವು ಇದನ್ನ ಹುರ್ಕೋಬೇಕಾಗತ್ತೆ. ಎಸ್ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ಬೋದು ಆಗಿದೆ. ಈಗ ಇಮಿಡಿಯೇಟ್ ಫ್ಲೇಮ್ ಅನ್ನು ಆಫ್ ಮಾಡಿದ್ರೆ ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಇದನ್ನ. ಎಸ್ ನೋಡಿ, ಈಗ ನಾನು ಇದನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ. ನಾನು ಅದೇ ಪಾತ್ರೆಗೆ ಏನ್ ಮಾಡ್ತೀನಿ, ಸಕ್ಕರೆಯನ್ನ ಹಾಕೊಳ್ತೀನಿ. ಈಗ ಇದಕ್ಕೆ 3/4 ಕಪ್ನಷ್ಟು ನೀರನ್ನ ಹಾಕೊಳ್ಳೋಣ. ಸಕ್ಕರೆ ಎಷ್ಟು ತಗೊಂಡಿರ್ತೀರಾ ಅದ್ರ 1/4ದಷ್ಟು ಹಾಕೊಂಡ್ರೆ ಸಾಕು, ಇಲ್ಲ ಗೊತ್ತಾಗಲ್ಲ ಅಂತ ಅಂದ್ರೆ ನೀವು 1 ಕಪ್ನಾದ್ರೂ ಹಾಕೋಬಹುದು. ಈಗ ಚೆನ್ನಾಗಿ ಇದನ್ನ ಕರಗಿಸ್ಕೊಳ್ಳೋಣ. ಈಗ ಒಂದೆಳೆ ಪಾಕ ಬಂದಿದ್ಯಾ ನೋಡೋಣ. ನೋಡಿ, ಈ ರೀತಿ ಅಂದು ಈ ಕೊನೆ ಅನಿ ಏನಿದೆ, ಈ ಅನಿನ ಈ ರೀತಿ ಕೈಗೆ ತೆಗೆದುಕೋಬೇಕು. ನೋಡಿ, ಈ ರೀತಿ ಅಂದ್ರೆ ನಮ್ಗೆ ಒಂದೆಳೆ ಪಾಕ ಬರಬೇಕು. ನೋಡಿ, ಇನ್ನು ಬರ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ಆಗ್ಬೇಕು. ಎಸ್, ಈಗ ನೋಡಿ ಚೆನ್ನಾಗಿ ಬಂದಿದೆ. ಸ್ಟೌವ್ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳೋಣ. ಈಗ ನಾನು ಏನ್ ಮಾಡ್ತೀನಿ, ಈ ರೀತಿ ಕೊನೆ ಅನಿ ಏನಿದೆ ಅದನ್ನ ಈ ರೀತಿ ಕೈ ಮೇಲೆ ಹಾಕೊಳ್ತೀನಿ. ಹಾಕೊಂಡು ನೋಡಿ, ಗೊತ್ತಾಗ್ತಿದೆಲ್ಲ ಒಂದೆಳೆ ಹೆಂಗ್ ಬರ್ತಿದೆ ಅಂತ. ಸೊ ಈ ರೀತಿ ಒಂದೆಳೆ ಬರ್ತಿದೆ ಅಂದ್ರೆ ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಇದನ್ನ ಒಂದೆಳೆ ಪಾಕ ಅಂತ ಹೇಳಿ ಕರೀತಾರೆ. ಈಗ ಇದಕ್ಕೆ ನಾನು ಇಮಿಡಿಯೇಟ್ ಈ ರವೆಯನ್ನ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇಮಿಡಿಯೇಟ್ ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಇದಾಕಿ ಮಿಕ್ಸ್ ಮಾಡಿದ ನಂತರ ತಕ್ಷಣನೇ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ತುಂಬಾ ಹೊತ್ತು ಟೈಮ್ನ ಹಾಳು ಮಾಡಬೇಡಿ. ಈಗ ನೋಡಿ, ಚೆನ್ನಾಗಿ ಇದನ್ನ ಹೊಂದಿಸ್ಕೊಳ್ಳೋಣ. ನೆನ್ಪಿನಲ್ಲಿರಲಿ, ಸ್ಟೌವ್ ಫ್ಲೇಮ್ ಆಫ್ ಮಾಡಿದ್ದೀನಿ, ಸ್ಟೌವ್ ಉರಿತಾ ಇಲ್ಲ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ, ಇದ್ರ ಮೇಲ್ಗಡೆ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ನೋಡಿ, ಈ ರೀತಿ ಕ್ಲೋಸ್ ಮಾಡಿದೀನಲ್ಲ, ಈ ಹಬೆಗೇನೆ ಅದೇನಾಗುತ್ತೆ ಅಂದ್ರೆ ಚೆನ್ನಾಗಿ ಸ್ಮೂತ್ ಆಗಿ ಅರಳ್ಕೊಳ್ಳುತ್ತೆ. ಸೊ ಬೇಕಂದ್ರೆ ನೀವು ಮಧ್ಯೆ ಒಮ್ಮೆ ಈ ರೀತಿ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಬಹುದು. ಸೊ ಮಿನಿಮಮ್ ಅಂದ್ರು 20-30 ನಿಮಿಷಗಳ ಕಾಲ ಹಾಗೆ ಕ್ಲೋಸ್ ಮಾಡಿಡ್ಬೇಕಾಗತ್ತೆ. ಮಧ್ಯೆ ಮಧ್ಯೆ ಈ ರೀತಿ ಓಪನ್ ಮಾಡಿಬಿಟ್ಟು ತಿರುಗಿಸ್ಕೊಳ್ತಾ ಇರಿ. ತಿರುಗಿಸ್ಕೊಳ್ಳೋದ್ರಿಂದ ನೀಟಾಗಿ ಉದ್ರುದ್ರಾಗತ್ತೆ. ಎಸ್ ಸ್ನೇಹಿತರೆ, ಈಗ 1/2 ಗಂಟೆ ಆಗಿದೆ, ಒಮ್ಮೆ ತೆಗೆದು ನೋಡ್ಕೊಳ್ಳೋಣ. ಎಸ್, ನೀವು ನೋಡ್ತಾ ಇರ್ಬೋದು ಗಟ್ಟಿಗಾಗಿದೆ. ಸೊ ಈ ಸ್ಪ್ಯಾಚುಲಾದಲ್ಲಿ ಯೂಸ್ ಮಾಡಕ್ ಆಗೋದಿಲ್ಲ. ಈಗ ಈ ರೊಟ್ಟಿ ಕಡ್ಡಿನ ತೆಗೆದುಕೊಂಡು ನೀಟಾಗಿ ಇದನ್ನ ಬಿಡಿಸ್ಕೊಳ್ಳೋಣ. ನೀವು ನಿಜವಾಗ್ಲೂ ಊಹೆ ಮಾಡ್ಲಿಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸ್ಮೂತ್ ಆಗಿರುತ್ತೆ ಅಂದ್ರೆ ಈ ರೆಸಿಪಿ. ನೋಡಿ, ಈ ರೀತಿ ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ಇನ್ನು ಸ್ವಲ್ಪ ಬಿಸಿ ಇದೆ, ಟೇಸ್ಟ್ ಇದೆಯಲ್ಲ ನಾವು ಮಾಡ್ತೀವಲ್ಲ ಆ ತರ ಇಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಸಕ್ಕತ್ತಾಗಂದ್ರೆ ಸಕ್ಕತ್ತಾಗಿರುತ್ತೆ. ಈಗ ನೋಡಿ,
ನೀಟಾಗಿ ಈ ರೀತಿ ಆಗಿದೆ. ನೀವು ಒನ್ಸ್ ಟ್ರೈ ಮಾಡಿ, ನಮ್ಮ ಏನು ರವೆ ಉಂಡೆಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಬಟ್ ಇದು ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಆಗಿರುತ್ತೆ, ಬಾಯಿಲಿಟ್ಟರೆ ಹಾಗೆ ಕರ್ಗೋಗ್ಬೇಕು ಆ ರೀತಿ ಇರುತ್ತೆ. ಸೊ ಈಗ ನೋಡಿ ಈ ರೀತಿ ಒಂದ್ಸತಿ ಉಡುಡಿಯಾಗಿ ಮಾಡಿಕೊಂಡು, ಇನ್ಕೇಸ್ ನಂಗೆ ಇದನ್ನ ಉಂಡೆ ಕಟ್ಟಕ್ಕೆ ಆಗ್ತಿಲ್ಲಪ್ಪ ಅಂದ್ರೆ ನೀವು ಬೇಕು ಅಂದ್ರೆ ಒಂದ್ ಎರಡು ಸ್ಪೂನ್ ಅಷ್ಟು ಹಾಲನ್ನ ಉಪಯೋಗಿಸ್ಕೋಬಹುದು. ಸೊ ಈಗ ನೋಡಿ ಉಂಡೆ ಕಟ್ಕೊಳ್ಳೋಣ. ನಾನು ಇಲ್ಲಿ ಏನು ಉಪಯೋಗಿಸ್ತಾ ಇಲ್ಲ ಸ್ನೇಹಿತರೆ, ನೋಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನ ಮಾಡ್ಕೋಬಹುದು. ಈ ಬೇಸನ್ ಲಾಡು ತಿಂದ್ರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಟೇಸ್ಟ್ ಇರುತ್ತೆ. ಇದು ಸಖತ್ತಾಗಂದ್ರೆ ಹೇಳ್ತಿದೀನಲ್ಲ ಅಷ್ಟು ಚೆನ್ನಾಗಿರುತ್ತೆ. ಸೊ ಉಂಡೆ ಬರ್ತಿದೆ ಗೊತ್ತಾಯ್ತಲ್ಲ, ಈಗ ನಾನು ಏನ್ ಮಾಡ್ತೀನಿ, ಇದಕ್ಕೆ ಏಲಕ್ಕಿ ಪೌಡ್ರು ಮತ್ತೆ ಈ ಪಿಸ್ತಾನ ಹಾಕೊಳ್ತೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡಕ್ಕೂ, ಎಲ್ಲದಕ್ಕೂ ಒಂದಕ್ಕೊಂದು ಬೆರೆಯೋ ರೀತಿ. ಸೊ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಒಂದು ಉಂಡೆಯನ್ನ ಕಟ್ ತೋರಿಸ್ದೆ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ, ಈಗ ನಾನೇನ್ ಮಾಡ್ತೀನಿ ಉಂಡೆಯನ್ನ ಕಟ್ಕೊಳ್ತೀನಿ. ಎಸ್ ನೋಡಿ, ಈಗ ಏನು ಪಿಸ್ತಾನ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ಪಿಸ್ತಾ ಇಟ್ಕೋಬಹುದು, ಇಲ್ಲ ಹಾಗೇನಾದ್ರೂ ತಿನ್ಬಹುದು. ನೀವು ನೋಡ್ತಾ ಇರ್ಬೋದು ಇಲ್ಲಿಗೂ ಇಲ್ಲಿಗೂ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಆಗಿದೆ. ಏನಪ್ಪ ಅಂದ್ರೆ ಕಟ್ಟೋ ಅಷ್ಟಲ್ಲಿ ಫುಲ್ ಕಂಪ್ಲೀಟ್ ಆಗಿ ಆರ್ಬಿಡ್ತು. ಸೊ ಹಾಗಾಗಿ ನಾನೇನ್ ಮಾಡಿದೆ, 2 ಟೀಸ್ಪೂನ್ ಅಷ್ಟು ಹಾಲನ್ನ ಉಪಯೋಗಿಸಿ ಕಟ್ಕೊಂಡೆ. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ಆಗಿ ತುಂಬಾ ರುಚಿಯಾಗಿರುತ್ತೆ ಈ ರವೆ ಉಂಡೆ ಅಥವಾ ರವೆ ಲಾಡು. ಸಕ್ಕತ್ತಾಗಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಮಾಡ್ತಾರಲ್ಲ ಆ ತರ ಇರಲ್ಲ, ಸಮಥಿಂಗ್ ಡಿಫ್ರೆಂಟ್ ಟೇಸ್ಟ್. ಬಾಯಿಗಿಟ್ಟ ತಕ್ಷಣ ಹಂಗೆ ಮರಳು ಮರಳಾಗಿ ಕರಗೋಗ್ಬಿಡುತ್ತೆ. ನೀವು ಒಮ್ಮೆ ನಿಮ್ಮ ಮನೆಗಳಲ್ಲಿ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿಯಾಗೋ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.